ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಸತೀಶ್ ಕುಮಾರ್ ರಾಜೇಂದ್ರ. ಇವತ್ತು ನಾವು ಮಾಡ್ತಾ ಇರೋದು ಕಾಮನ್ ಮ್ಯಾನ್ ಮೂವೀಸ್ ಕಡೆಯಿಂದ ಮತ್ತೊಂದು ಹೊಸ ವಿಡಿಯೋ. ವಿಡಿಯೋ ಬಂದ್ಬಿಟ್ಟು ಕಾಂಪೋಸಿಷನ್ ಅಂಡ್ ರೂಲ್ ಆಫ್ ಥರ್ಡ್ಸ್ ಬಗ್ಗೆ. ನಾವು ವಿಡಿಯೋ ರೆಗ್ಯುಲರ್ ಆಗಿ ಮಾಡಬೇಕು ಅಂದ್ರೆ ನಮ್ಗೆ ನಿಮ್ಮ ಸಪೋರ್ಟ್ ಬೇಕು. ಆದ್ರಿಂದ ಬಂದ್ಬಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಒತ್ತಿ. ಫೋಟೋಗ್ರಫಿಯಲ್ಲಿ ನೀವು ಬಿಗಿನರ್ ಆಗಿರುವಾಗ ನೀವು ತೆಗಿಯೋ ಇಮೇಜ್ ಬಂದ್ಬಿಟ್ಟು ಸ್ವಲ್ಪ ಅನ್ಕಂಪೋಸ್ಡ್ ಆಗಿರುತ್ತೆ. ನಾರ್ಮಲ್ ಆಗಿ ಫೋಟೋಗ್ರಫಿ ಇಮೇಜಸ್ ನೀವು ನೋಡುವಾಗ ಆ್ಯಂಡ್ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ಗೂ ಇರೋ ಡಿಫ್ರೆನ್ಸ್ ಬಂದ್ಬಿಟ್ಟು ಅವ್ರ ಎಕ್ಸಾಕ್ಟ್ ಕಾಂಪೋಸಿಷನ್ ಮೆಥಡಲ್ಲಿ ಫೋಟೋಗ್ರಾಫ್ಸ್ ತೆಗಿಯಕ್ಕೆ ನೋಡ್ತಾರೆ. ನೀವು ತೆಗಿಯೋ ಇಮೇಜಸ್ ಬಂದ್ಬಿಟ್ಟು ಆ ಕಾಂಪೋಸಿಷನ್ ಮೆಥಡಲ್ಲಿ ಇರೋದಿಲ್ಲ. ಕಾಂಪೋಸಿಷನ್ ಬೇಸಿಕ್ ಗೈಡ್ಲೈನ್ ಅಂತ ನೋಡಿದ್ರೆ ಅದು ರೂಲ್ ಆಫ್ ಥರ್ಡ್ ಆಗಿರುತ್ತೆ. ರೂಲ್ ಆಫ್ ಥರ್ಡ್ಸ್ ಅಂದ್ರೆ ಬಂದ್ಬಿಟ್ಟು ಒಂದು ಫ್ರೇಮ್ ಅಲ್ಲಿ ಎರಡು ಹಾರಿಸೊಂಟಲ್ ಲೈನು ಆಮೇಲೆ ಎರಡು ವರ್ಟಿಕಲ್ ಲೈನ್ ಇರುತ್ತೆ. ಈ ಲೈನ್ಸ್ ಇಂಟರ್ಸೆಪ್ಟ್ ಆಗೋ ಒಂದು ಪಾಯಿಂಟ್ ಇರುತ್ತೆ, ನಾಲ್ಕು ಪಾಯಿಂಟು. ಈ ನಾಲ್ಕು ಪಾಯಿಂಟ್ ಅಲ್ಲೂ ಬಂದ್ಬಿಟ್ಟು ನೀವು ಫ್ರೇಮಿಂಗ್ ಇಡುವಾಗ ಆ ಫ್ರೇಮ್ ಬಂದ್ಬಿಟ್ಟು ನಾರ್ಮಲ್ ಫ್ರೇಮ್ಗಿಂತ ಇನ್ನೂ ಸ್ವಲ್ಪ ಪ್ಲೀಸಿಂಗ್ ಆಗಿರುತ್ತೆ ಅನ್ನೋ ಈ ರೂಲ್ ಆಫ್ ಥರ್ಡ್ನ ಯೂಸ್ ಮಾಡಿಕೊಂಡು ಒಂದು ಇಮೇಜ್ನ ಬಂದ್ಬಿಟ್ಟು ನೀವು ತೆಗೆಯುವಾಗ ಆ ಇಮೇಜ್ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಪ್ಲೀಸಿಂಗ್ ಆಗಿರುತ್ತೆ ಇದಕ್ಕೆ ಬಂದ್ಬಿಟ್ಟು ಬೇಸಿಕ್ ರೂಲ್ ಆಫ್ ಥರ್ಡ್ನ ಯೂಸ್ ಮಾಡ್ತಾರೆ. ಸೊ ರೂಲ್ ಆಫ್ ಥರ್ಡ್ ಅನ್ನೋದಕ್ಕೆ ಎಕ್ಸಾಕ್ಟ್ ಮೀನಿಂಗ್ ಏನೂ ಇಲ್ಲ, ಬಟ್ ಇದನ್ನು ಒಂದು ಮೀನಿಂಗ್ ಅಂತ ತುಂಬ ಆನ್ಲೈನ್ ಫೋರಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ನಾರ್ಮಲ್ ಯೂಟ್ಯೂಬ್ ವೀಡಿಯೋಸ್ ನಾವು ಮಾಡುವಾಗ ಬಂದ್ಬಿಟ್ಟು ನಾವು ಸೆಂಟರ್ ಫ್ರೇಮಿಂಗ್ ಇಡಕ್ಕೆ ಟ್ರೈ ಮಾಡ್ತೀವಿ. ಬಿಗಿನಿಂಗ್ ಫೋಟೋಗ್ರಾಫರ್ಸು, ನೀವು ಫೋಟೋಗ್ರಫಿ ಟಿಪ್ಸು ಇಲ್ಲ ಫೋಟೋಗ್ರಫಿ ಬಗ್ಗೆ ಗೊತ್ತಿಲ್ಲದೆ ಇರುವಾಗ ಬಂದ್ಬಿಟ್ಟು ಈ ರೂಲ್ ಆಫ್ ಥರ್ಡ್ನ ಯೂಸ್ ಮಾಡಿಕೊಂಡು ನೀವು ಫೋಟೋಗ್ರಫಿ ಇಡುವಾಗ, ಸೊ ಇದು ನಿಮಗೆ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ತೆಗಿಯೋ ಫೋಟೋಗ್ರಫಿ ಲೆವೆಲಲ್ಲಿ ನಿಮ್ಮ ಸ್ಕಿಲ್ಸ್ನನ್ನು ಡೆವಲಪ್ ಮಾಡುತ್ತೆ. ಆ್ಯಂಡ್ ಈ ರೂಲ್ ಆಫ್ ಥರ್ಡ್ನ ಬಂದ್ಬಿಟ್ಟು ಮಾಡೆಲ್ ಫೋಟೋಗ್ರಫಿ, ಪೋರ್ಟ್ರೇಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ. ನೀವು ಯಾವ್ದಾದ್ರೂ ಪೋರ್ಟ್ರೇಟ್ ಇಲ್ಲ ಮಾಡೆಲ್ ಫೋಟೋಗ್ರಫಿ ಶೂಟ್ ಮಾಡ್ತಾ ಇದ್ರೆ ಈ ರೂಲ್ ಆಫ್ ಥರ್ಡ್ನ ಯೂಸ್ ಮಾಡಿಕೊಂಡು ನಿಮ್ಮ ಫೋಟೋಗ್ರಫಿನ ನೆಕ್ಸ್ಟ್ ಲೆವೆಲ್ಗೆ ನೀವು ತಗೊಂಡೋಗ್ಬೋದು. ಆಫ್ ಥರ್ಡ್ನ ಈವನ್ ಕ್ಲೋಸ್ಅಪ್ ಶಾಟ್ ಅಲ್ಲಿ ಹಾಕುವಾಗಲೂ ಬಂದ್ಬಿಟ್ಟು ರೂಲ್ ಆಫ್ ಥರ್ಡ್ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ನೇಚರ್ ಶಾಟ್ಸ್ ಅಲ್ಲೂ ಬಂದ್ಬಿಟ್ಟು ರೂಲ್ ಆಫ್ ಥರ್ಡ್ ಯೂಸ್ ಮಾಡುವಾಗ ಸೆಂಟ್ರಲ್ಲಿ ಅಲೈನ್ ಮಾಡೋದಕ್ಕಿಂತ ಸ್ವಲ್ಪ ಲೋವರ್ ಥರ್ಡ್ ಇಲ್ಲ ಅಪ್ಪರ್ ಥರ್ಡ್ ಅರೌಂಡ್ ಮಾಡೋದ್ರಿಂದ ನಿಮಗೆ ಆ ಇಮೇಜ್ ಬಂದ್ಬಿಟ್ಟು ಇನ್ನೂ ಪ್ಲೀಸಿಂಗ್ ಆಗಿ ಕಾಣಿಸುತ್ತೆ. ಆ್ಯಂಡ್ ರೂಲ್ ಆಫ್ ಥರ್ಡ್ ಅನ್ನೋದು ಬೇಸಿಕ್ ಗೈಡ್ಲೈನ್ ಅಷ್ಟೇ, ಇದನ್ನು ಬಿಟ್ಟು ಫೋಟೋಗ್ರಫಿ ಇಲ್ಲ ಅಂತ ಏನೂ ಇಲ್ಲ. ಬಟ್ ಇದು ಬಂದ್ಬಿಟ್ಟು ನೀವು ಫೋಟೋಗ್ರಫಿ ಕಲ್ತ್ಕೋಬೇಕು ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ಸಿಚುವೇಶನ್ ಬರುವಾಗ ಆಫ್ ದಿ ಫಸ್ಟ್ ಲೆಸನ್ ಅಂತ ಹೇಳ್ಬೋದು ನೀವು ಫೋಟೋಗ್ರಫಿ ಸ್ಟಾರ್ಟ್ ಮಾಡುವಾಗ. ಸೊ ರೂಲ್ ಆಫ್ ಥರ್ಡ್ ಅನ್ನು ಬಂದ್ಬಿಟ್ಟು ಒನ್ ಆಫ್ ದಿ ಕಾಂಪೋಸಿಷನ್ ಮೆಥಡ್ ಆಗಿದೆ. ಸೊ ನೆಕ್ಸ್ಟ್ ನೋಡೋಕ್ಕೋದ್ರೆ ಬಂದ್ಬಿಟ್ಟು ಸಿಮಿಟ್ರಿ ಫ್ರೇಮಿಂಗು. ಸಿಮಿಟ್ರಿ ಫ್ರೇಮಿಂಗ್ ಅನ್ನೋದು ಬಂದ್ಬಿಟ್ಟು ಆರ್ಕಿಟೆಕ್ಚರಲ್ ಫೋಟೋಗ್ರಫಿಗೆ ಯೂಸ್ ಮಾಡ್ತಾರೆ. ಆರ್ಕಿಟೆಕ್ಚರು ಇಲ್ಲ ಬಿಲ್ಡಿಂಗು, ಈ ರೀತಿ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು ಅದನ್ನು ಯೂಸ್ ಮಾಡೋಕ್ಕೋ ಸಿಮಿಟ್ರಿ ಫ್ರೇಮಿಂಗ್ನ ಯೂಸ್ ಮಾಡ್ತಾರೆ. ಸೊ ಈವನ್ ಹಾಲಿವುಡಲ್ಲಿ ತುಂಬ ಡೈರೆಕ್ಟರ್ಸ್ ಬಂದ್ಬಿಟ್ಟು ಸಿಮಿಟ್ರಿ ಫ್ರೇಮಿಂಗ್ನ ಯೂಸ್ ಮಾಡಿಕೊಂಡು ಸೆಂಟ್ರಲಿ ಸಬ್ಜೆಕ್ಟ್ನ ಅಪ್ರೋಚ್ ಮಾಡಿಕೊಂಡು ತುಂಬ ಮೂವೀಸ್ ತೆಗೆದಿರ್ತಾರೆ. ಸಿಮಿಟ್ರಿ ಫ್ರೇಮಿಂಗ್ ಬಂದ್ಬಿಟ್ಟು ಎಕ್ಸಾಕ್ಟ್ ಹಾರಿಜಾಂಟಲ್ ಲೈನ್ಸು ಆಮೇಲೆ ವರ್ಟಿಕಲಿ ಕರೆಕ್ಟ್ ಆಗಿರುತ್ತೆ. ಸೊ ಈ ಥರ ಸಿಮಿಟ್ರಿ ಫ್ರೇಮಿಂಗ್ನ ಬಂದ್ಬಿಟ್ಟು ನೀವು ಅವಾರ್ಡ್ ವಿನ್ನಿಂಗ್ ಮೂವೀಸು ಇಲ್ಲ ಆಸ್ಕರ್ ಮೂವೀಸು ಈ ಥರ ಮೂವೀಸಲ್ಲೆಲ್ಲ ನೋಡ್ಬೋದು. ನೆಕ್ಸ್ಟ್ ನೋಡೋಕ್ಕೋದ್ರೆ ಬಂದ್ಬಿಟ್ಟು ಲೀಡಿಂಗ್ ಲೈನ್ಸು. ಸೊ ಯಾವುದೇ ರೀತಿ ಇಮೇಜ್ನ ಇಲ್ಲ ಫೋಟೋಗ್ರಾಫ್ನ ತೆಗಿಯೋಕ್ಕೆ ಮುಂಚೆ ಬಂದ್ಬಿಟ್ಟು ಲೈನ್ಸು ಇಲ್ಲ ಶೇಪ್ಸು ಯಾವುದಾದ್ರು ಇದ್ರೆ ಆ ಶೇಪ್ಸ್ನ ಬಂದ್ಬಿಟ್ಟು ಒಂದು ಪಾತ್ ಆಗಿ ಇಟ್ಕೊಂಡು ಫೋಟೋ ತೆಗಿತಾರೆ. ಲೀಡಿಂಗ್ ಲೈನ್ಸಿಂದನೇ ಬಂದ್ಬಿಟ್ಟು ಫ್ರೇಮ್ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಲೀಡಿಂಗ್ ಲೈನ್ಸಿಂದ ಬಂದ್ಬಿಟ್ಟು ನೀವು ಫ್ರೇಮ್ನ ಆಲ್ಮೋಸ್ಟು ನಿಮ್ಗೆ ಬೇಕಾಗಿರೋ ಅಷ್ಟು ಕಂಪ್ರೆಸ್ ಮಾಡ್ಬೋದು. ಸೊ ಅನ್ವಾಂಟೆಡ್ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡೋಕ್ಕೆ ಈ ಲೀಡಿಂಗ್ ಲೈನ್ಸ್ನ ಯೂಸ್ ಮಾಡ್ತಾರೆ. ಸೊ ನೀವು ಇಮೇಜ್ನ ಇಲ್ಲಾಂದರೆ ಬಂದ್ಬಿಟ್ಟು ಫೋಟೋನ ಬೆಸ್ಟ್ ಇಮೇಜ್ ಅಂತ ತೋರಿಸ್ಕೊಳ್ಳೋವಾಗ ಲೀಡಿಂಗ್ ಲೈನ್ಸ್ ಇರೋ ಇಮೇಜಸ್ಸು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಲರ್ ರೇಷಿಯೋ ಆ್ಯಂಡ್ ಕಾಂಟ್ರಾಸ್ಟು. ಸೊ ಈ ಫೋಟೋಗ್ರಾಫರ್ಸ್ ಬಂದ್ಬಿಟ್ಟು ಅವರ ಸ್ಟೈಲು ಆಮೇಲೆ ಮೆಥಡ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಅವ್ರ ಕಲರ್ಸು ಆಮೇಲೆ ಕಾಂಟ್ರಾಸ್ಟ್ನ ಯೂಸ್ ಮಾಡಿಕೊಂಡು ಶೂಟ್ ಮಾಡ್ತಾರೆ. ಸ್ವಲ್ಪ ಜನ ಬಂದ್ಬಿಟ್ಟು ಸೋಲೋ ಕಲರ್ಸ್ನ ಇಂಪಾರ್ಟೆಂಟಾಗಿ ಚೂಸ್ ಮಾಡಿ ಅದನ್ನು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸ್ವಲ್ಪ ಜನ ಇಮೇಜಲ್ಲಿ ಕಾಂಟ್ರಾಸ್ಟ್ ಇರಬೇಕು ಅಂತ ತುಂಬ ಕಲರ್ಸ್ ಪ್ಯಾಲೆಟ್ಸ್ ಯೂಸ್ ಮಾಡೋಕ್ಕೆ, ಸೊ ತುಂಬ ಕಲರ್ ಇರೋ ಥರ ಇಮೇಜಸ್ನ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಿಮಗೆ ಯಾವ ಮೆಥಡಲ್ಲಿ ಶೂಟ್ ಮಾಡಬೇಕು ಅಂತ ಅನ್ಸುತ್ತೆ ನೀವು ಆ ಮೆಥಡಲ್ಲಿ ಶೂಟ್ ಮಾಡ್ಬೋದು.
ಬಟ್ ಹಾಗಾದ್ರೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಆಮೇಲೆ ಕಾಂಪೋಸಿಷನ್ ಮೆಥಡ್ಸ್ ನ ಯೂಸ್ ಮಾಡೋದ್ರಿಂದ ಬಂದ್ಬಿಟ್ಟು ನಿಮ್ಮ ಫೋಟೋಗ್ರಾಫು ಇನ್ನೂ ಸ್ವಲ್ಪ ಪ್ರೊಫೆಷನಲ್ ಫೋಟೋಗ್ರಾಫ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಗೈಡ್ಲೈನ್ಸ್ ನ ಯೂಸ್ ಮಾಡಿಕೊಂಡು ನೀವು ಅಮೇಚರ್ ಆಗಿದ್ರೆ ಒಂದು ಒಳ್ಳೆ ಫೋಟೋಗ್ರಾಫರ್ ತೆಗಿಬೋದು, ಅಂಡ್ ಈ ತರ ಫೋಟೋಗ್ರಫಿ ಮೆಥಡ್ಸ್ ನೀವು ತೆಗಿಬೋದು. ಅಂಡ್ ನಿಮ್ಮ ಯೂನಿಕ್ನೆಸ್ ನ ಪ್ರಾಕ್ಟೀಸ್ ಮೂಲಕ ಬಂದ್ಬಿಟ್ಟು ನೀವು ಪರ್ಫೆಕ್ಟ್ ಮಾಡೋದ್ರಿಂದ ನೀವು ಒಂದು ಇಮೇಜ್ ನ ಕನ್ಸ್ಟ್ರಕ್ಟ್ ಮಾಡಿ ಅದನ್ನ ನಿಮಗೆ ವಿಜುವಲಿ ಪ್ಲೀಸಿಂಗ್ ಅನ್ಸಿದ್ರೆ ಸೊ ಇಮೇಜ್ ಬಂದ್ಬಿಟ್ಟು ಎಲ್ಲರಿಗೂ ಚೆನ್ನಾಗಿ ಅನ್ಸುತ್ತೆ. ಅಂಡ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರೆಗ್ಯುಲರಾಗಿ ಕಾಮನ್ ಮ್ಯಾನ್ ಮೂವೀಸ್ ನೋಡ್ತಾ ಇರಿ. ಥ್ಯಾಂಕ್ ಯು.